ಮತ್ತೆ ನೀವು ಲಾಕ್ಡೌನಲ್ಲಿ ಹೇಗೆ ನಿಮ್ಮ ಟೈಮ್ನ ಸ್ಪೆಂಡ್ ಮಾಡ್ತಿದ್ದೀರಾ ಅಂತ ಕೂಡ ಹೇಳಿ ಪ್ಲೀಸ್. ಯಾಕೆಂದರೆ ನನಗಂತೂ ಮನೇಲಿ ಕೂತು ಕೂತು ಬೇಜಾರಾಗೋಗಿದೆ. ಅಫ್ಕೋರ್ಸ್ ಮನೇಲಿ ಕೆಲಸಗಳಿರುತ್ತೆ, ಬಟ್ ಆಚೆ ಹೋಗಿ ಕೆಲಸ ಮಾಡೋದೊಂದು ಬೇರೆದೇ ಫೀಲಿಂಗ್. ಬಟ್ ನಾವೆಲ್ಲರೂ ಜೊತೆಗಿದ್ದು ಇದನ್ನು ಎದುರಿಸಿ ಈ ಒಂದು ಫೇಸ್ನ ಮುಗಿಯೋ ಹಾಗೆ ಮಾಡಬೇಕು ಅಂತ ಅನಿಸುತ್ತೆ. ಯಾಕೆಂದರೆ ಒಬ್ಬರು ರೆಸ್ಪಾನ್ಸಿಬಲ್ ಆಗಿದ್ದು ಒಬ್ಬರು ಫಾಲೋ ಮಾಡಿದ್ರೆ ರೂಲ್ಸ್ನ ಏನೂ ಸರಿ ಹೋಗೋದಿಲ್ಲ. ನಾವಿಬ್ಬರು ಜೊತೆ ನಾವೆಲ್ಲರೂ ಜೊತೆಗೆ ನಿಂತು ಇದನ್ನು ಸರಿ ಮಾಡಬೇಕು. ಆ್ಯಂಡ್ ಒಳ್ಳೆ ದಿನಗಳಾದಷ್ಟು ಬೇಗ ಬರುತ್ತೆ, ಮತ್ತು ನಾರ್ಮಲ್ ಡೇಸ್ ಥರ ನಾವು ಹೊರಗೋಗಿ ಕೆಲಸ ಮಾಡೋ ಥರ ಆಗಲಿ ಅಂತ ನಾನಂತೂ ದಿನ ದೇವ್ರ ಹತ್ರ ಬೇಡ್ಕೋತಾ ಇದ್ದೀನಿ. ಯಾಕಂದರೆ ಈ ಲಾಕ್ಡೌನು ಮನೇಲಿ ಕೂತ್ಕೊಳ್ಳೋದು ನನಗೂ ಬೇಜಾರಾಗೋಗಿದೆ. ಬಟ್ ನಮ್ಮ ಸೇಫ್ಟಿ ಮುಖ್ಯ, ನಮ್ಮ ಜೀವನ ನಮ್ಮ ಜೀವ ಮುಖ್ಯ. ಸೊ ನಾವು ಹೀಗೆ ಇರಲೇಬೇಕು. ಬಟ್ ಅಫ್ಕೋರ್ಸ್ ಎಲ್ಲರೂ ನೀವು ಕೂಡ ಮನೇಲೇ ಇರಿ, ಸುಮ್ಮ ಸುಮ್ಮನೆ ಅನವಶ್ಯಕವಾಗಿ ಹೊರಗಡೆ ಓಡಾಡಬೇಡಿ, ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ ಆದಷ್ಟು ಬೇಗ. ಆ್ಯಂಡ್ ಸೇಫ್ ಆಗಿರಿ, ಖುಷಿಯಾಗಿರಿ, ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇರಿ ಯಾವಾಗಲೂ. ಒಳ್ಳೆಯದೇ ಯೋಚನೆ ಇದ್ದರೆ ಒಳ್ಳೆಯದಾಗತ್ತೆ. ಸೊ ಎಸ್, ಲಾಕ್ಡೌನಲ್ಲಿ ಟೈಮ್ ಪಾಸ್ ಹೇಗೆ ಮಾಡ್ತೀರಾ ಅಂತ ಯಾರು ಕೇಳಿದ್ರು ರಶ್ಮಿ ಅವ್ರು ಕೇಳಿದ್ರು. ಸೊ ಎಸ್, ಲಾಕ್ಡೌನಲ್ಲಿ ಟೈಮ್ ಪಾಸ್ ಅಂತ ಏನಿಲ್ಲ ಜನ್ರಲ್. ಅಂದರೆ ನನ್ನ ತಾಯಿ ವರ್ಕಿಂಗ್ ಇದ್ದಾರೆ, ಅವರು ಪೋಸ್ಟಲ್ ಡಿಪಾರ್ಟ್ಮೆಂಟಿಗೆ ವರ್ಕ್ ಮಾಡ್ತಾರೆ. ಸೊ ಅವ್ರು ವರ್ಕಿಗೆ ಹೋಗ್ಬಿಟ್ಟು ಬರ್ತಾರೆ. ಸೊ ಅಡುಗೆ ಆಗಿರಲಿ, ಬಟ್ಟೆ ಒಗೆಯೋದು, ಮತ್ತು ಮನೆ ಕೆಲಸ ಪ್ರತಿಯೊಂದು ನಾನು ನನ್ನ ತಂಗಿ ಸೇರ್ಕೊಂಡು ಮಾಡ್ತೀವಿ. ಸೊ ಅದರಲ್ಲಿ ಟೈಮ್ ಪಾಸ್ ಆಗುತ್ತೆ. ಮತ್ತು ನಮ್ಮ ಬಿಲ್ಡಿಂಗ್ ಮಕ್ಕಳೆಲ್ಲ ಇದ್ದಾರೆ, ಮಕ್ಕಳೆಲ್ಲ ಬರ್ತಾರೆ, ಮಕ್ಕಳ ಜೊತೆ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀನಿ. ಸೊ ಟೈಮ್ ಪಾಸ್ ಆಗುತ್ತೆ, ಚೆನ್ನಾಗಿರುತ್ತೆ ಒಂಥರ. ಇಲ್ಲಿ ಫ್ಯಾಮ್ಲಿ ಜೊತೆ, ಇಲ್ಲಿ ನಮ್ಮ ಬಿಲ್ಡಿಂಗ್ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಖುಷಿ ಆಗುತ್ತೆ. ಸೊ ಯಾ